ಜ್ಯೋತಿರ್ ಭೀಮೇಶ್ವರ ವ್ರತ ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಪತಿಗೆ ದೀರ್ಘಾಯುಷ್ಯ ದೊರೆಯುತ್ತೆ ಈಶ್ವರನ ಕುರಿತು ಧ್ಯಾನ ಮಾಡುವಂತ ಒಂದು ದಿನ ಇದು ತಮ್ಮ ತಮ್ಮ ಅಣ್ಣ ತಮ್ಮಂದರಿಗೂ ಆ ದೀರ್ಘಾಯುಷ್ಯ ದೊರೆಯಿರಿ ಅಂತ ಪೂಜೆಯನ್ನ ಮಾಡಬಹುದು ವೀಕ್ಷಕರ ಹಾಗೆ ಪತಿಗೆ ಅಭಿವೃದ್ಧಿ ಆಗತ್ತೆ ಜ್ಯೋತಿರ್ ಭೀಮೇಶ್ವರ ವ್ರತ ಸೋಮವಾರ ಬಂದಿದೆ ಬಹಳ ವಿಶೇಷವಾಗಿ ಬರುವಂತಹ ಒಂದು ಆ ಜ್ಯೋತಿರ್ ಭೀಮೇಶ್ವರ ವ್ರತ ಇದು ಈ ಒಂದು ಅಮಾವಾಸ್ಯನ ಕರ್ಕ ಸಂಕ್ರಮಣ ಅಂತ ನಾವು ಹೇಳ್ತೀವಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬನ್ನಿ ಅಲ್ಲಿ ಬಂದು ಕೂಸ್ಕೊಂಡ ಆರತಿಯನ್ನು ಮಾಡಿ ಬನ್ನಿ ಪ್ರತಿಯೊಬ್ಬರು ಹೋಮಕ್ಕೆ ಪಾಲ್ಗೊಳ್ಳಿ ಅಲ್ಲಿ ನೋಡೋ ನೆರೆದಿರೋಂಥ ಒಂದು ಜನ ನೋಡೋಕ್ಕೆ ಖಂಡಿತವಾಗಿ ಒಂದು ಆನಂದ ಆಗತ್ತೆ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ತಮಗೆಲ್ಲ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಪತಿಯ ಆರೋಗ್ಯಕ್ಕಾಗಿ ಪತಿಯ ಆಯುಷ ವೃದ್ಧಿಗಾಗಿ ಪತಿಯ ಯಶಸ್ಸಿಗಾಗಿ ಮಾಡುವಂತಹ ವ್ರತ ನಮ್ಮ ಸನಾತನ ಧರ್ಮದಲ್ಲಿ ಕಂಡು ಬರುವಂಥದ್ದು ಜ್ಯೋತಿರ್ ಭೀಮೇಶ್ವರ ವ್ರತ ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಪತಿಗೆ ದೀರ್ಘಾಯುಷ್ಯ ದೊರೆಯುತ್ತೆ ಹಾಗೆ ಪತಿಗೆ ಅಭಿವೃದ್ಧಿ ಆಗುತ್ತೆ ಪತಿಯ ಒಂದು ಎಲ್ಲ ರೀತಿಯಾದ ಹಾಗೂಗಳಿಗೆ ಯಶಸ್ಸು ಸಿಗುತ್ತೆ ಅನ್ನೋದು ನಮ್ಮ ಒಂದು ಸನಾತನ ಧರ್ಮದಲ್ಲಿ ಕಂಡುಬರುವಂತಹ ಒಂದು ವ್ರತ ಇದು ವಿಶೇಷವಾಗಿ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಶಿವನನ್ನು ಕುರಿತು ಪೂಜೆ ಮಾಡುವಂತಹ ವ್ರತ ಇದು ಹಾಗೆ ಈಗ ಬಂದಿರುವಂತಹ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಸೋಮವಾರ ಬಂದಿದೆ ಬಹಳ ವಿಶೇಷವಾಗಿ ಬರುವಂತಹ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಇದು ಸೋಮವತಿ ಅಮಾವಾಸ್ಯೆ ಸೋಮತೆ ಅಮಾವಾಸ್ಯೆ ಅಂತಲೂ ಸಹ ಇದನ್ನು ನಾವು ಕರಿತೀವಿ ವೀಕ್ಷಕರೇ ಈ ವಿಚಾರದಲ್ಲಿ ಇನ್ನೂ ಒಂದು ಜುಲೈ ಹದಿನೇಳನೇ ತಾರೀಕು ಬಂದಂತಹ ಈ ಒಂದು ಬರುವಂತಹ ಈ ಒಂದು ಅಮಾವಾಸ್ಯೆಯನ್ನು ಕರ್ಕ ಸಂಕ್ರಮಣ ಅಂತ ನಾವು ಹೇಳ್ತೀವಿ ಅಂದರೆ ಕರ್ಕ ಸಂಕ್ರಾಂತಿ ಅಂತ ಹೇಳ್ತೀವಿ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಏನಕ್ಕೆ ನಾವು ಈ ರೀತಿ ಕರಿತೀವಿ ಇವತ್ತು ನಾವು ಏನು ಪೂಜೆಯನ್ನು ಮಾಡಬೇಕು ಬನ್ನಿ ನೋಡೋಣ ಯಾರು ಇನ್ನೂ ಮೊದಲಿಗೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಂಥ ವಿಡಿಯೋಗಳಿಗೆ ಹಲವಾರು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರೀತಿಪಾದ ಪಾತ್ರರಾದವರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ವೀಕ್ಷಕರೇ ವೀಕ್ಷಕರೇ ಜ್ಯೋತಿರ್ ಭೀಮೇಶ್ವರ ಭೀಮ ಅಂತ ಹೇಳಿದ ತಕ್ಷಣ ಭೀಮನಂತಹ ಗಂಡ ಅಂದರೆ ಭೀಮನಂತಹ ಆರೋಗ್ಯಕರನಾಗಿ ಅವರಿಗೆ ದೀರ್ಘ ದೀರ್ಘಾಯುಷ ದೊರೆತು ಈಶ್ವರ ಜ್ಯೋತಿರ್ ಭೀಮೇಶ್ವರ ಅಂತ ನಾವು ಕರಿತೇವೆ ಈಶ್ವರನ ಕುರಿತು ಧ್ಯಾನ ಮಾಡುವಂಥ ಒಂದು ದಿನ ಇದು ಈಶ್ವರನ ಗುಡಿಗಳಲ್ಲಿ ಇವತ್ತು ಆ ಗಂಡನಿಗಾಗಿ ಪಾದಪೂಜೆಗಳನ್ನ ಮಾಡುವಂಥ ಒಂದು ದಿನ ಇದು ಹಾಗೆ ಈಶ್ವರನ ಗುಡಿಗಳಲ್ಲಿ ಹೋಗಿ ತಮ್ಮ ತಮ್ಮ ಪತಿದೇವರಿಗೆ ಹಾಗೆ ಗಂಡು ಮಕ್ಳು ಹೆಣ್ಣುಮಕ್ಕಳು ತಮ್ಮ ತಮ್ಮ ಅನ್ನ ತಮ್ಮಂದರಿಗೂ ಈ ಒಂದು ವ್ರತದ ದಿನ ಆ ದೀರ್ಘಾಯ ದೊರೆಯಿರಿ ಅಂತ ಪೂಜೆಯನ್ನು ಮಾಡ್ಬೋದು ವೀಕ್ಷಕರೇ ಈ ಜ್ಯೋತಿರ್ಭೀಮೇಶ್ವರ ವೃತ್ತದ ಕಥೆ ಹೇಗಿದೆ ಅಂತ ಹೇಳಿದ್ರೆ ಸ್ಕಂದ ಪುರಾಣದಲ್ಲಿ ನಮಗೆ ಕಂಡುಬರುವಂಥದ್ದು ಬಹಳ ವಿಜೃಂಭಣೆಯಿಂದ ಬದುಕ್ತಾ ಇದ್ದಂತಹ ಒಬ್ಬ ಮಹಾರಾಜ ಅವನಿಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ ಆ ಮಹಾರಾಜನಿಗೆ ಕನಸಿರುತ್ತೆ ಮಗನಿಗೆ ಅದ್ಧೂರಿಯಾಗಿ ಮದುವೆಯನ್ನು ಮಾಡಬೇಕು ಮತ್ತು ಮಗನಿಗೆ ಒಳ್ಳೆಯ ರೀತಿಯಾದ ಒಂದು ವಧುವನ್ನು ತಂದು ಬಹಳ ಅದ್ಧೂರಿಯಾಗಿ ಇಡೀ ಊರ ಜನಕ್ಕೆ ತುಂಬ ಊಟವನ್ನು ಮಾಡಿಸಿ ಹಾಕಿಸ್ಬೇಕು ಅನ್ನೋದು ಒಂದು ಬಹಳ ದೊಡ್ಡ ಕನಸಿರುತ್ತೆ ಅಂಥ ಒಂದು ಸಮಯದಲ್ಲಿ ವಯಸ್ಸಿಗೆ ಬಂದಂತಹ ಮಗ ಹಸುನಿಗ್ತಾನೆ ಅವನು ಮರಣವನ್ನು ಹೊಂದುತ್ತಾನೆ ಅಂಥ ಒಂದು ಸಮಯದಲ್ಲಿ ರಾಜನಿಗೆ ದಿಗ್ಭ್ರಾಂತರಾಗುತ್ತೆ ಆದರೂ ರಾಜ ಹೇಳಬಿಡದೆ ಇಲ್ಲ ಇವನು ಸತ್ತಿರೋಂಥ ಶವ ಆಗಿರೋ ಚಿಂತೆ ಇಲ್ಲ ಏತಂಗೆ ನಾವು ಮದುವೆ ಮಾಡಲೇಬೇಕು ಅನ್ನೋದು ಒಂದು ಹಠಕ್ಕೆ ಬಿಡ್ತಾನೆ ಹಾಗ ಇಡೀ ಊರಿಗೆಲ್ಲ ಡಂಗೂರ ಸಾರಿಸ್ತಾನೆ ಯಾರು ನನ್ನ ಮಗವನ್ನು ಮಗನನ್ನು ನೀವು ಮದುವೆ ಆಗ್ತೀರೋ ಅಂಥವ್ರಿಗೆ ನಾನು ಈ ರಾಜ್ಯದ ಅರ್ಧ ರಾಜ್ಯವನ್ನು ದಾನ ಮಾಡ್ತೀನಿ ಅಂತ ಹೇಳಿ ಡಂಗೂರವನ್ನು ಸಾರಿಸ್ತಾನೆ ಸತ್ತ ಶವವನ್ನು ಯಾರು ಮದುವೆ ಮಾಡ್ಕೊಳಕ್ಕೆ ಮುಂದೆ ಬರ್ತಾರೆ ಹೇಳಿ ಅಲ್ವಾ ಅದೇ ರೀತಿ ಆ ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ ಆ ಬ್ರಾಹ್ಮಣನಿಗೆ ಐದಾರು ಜನ ಹೆಣ್ಮಕ್ಳು ಇರ್ತಾರೆ ಅವರು ತುಂಬ ಬಡತನದಲ್ಲಿ ಬದುಕಿರ್ತಾರೆ ಆಗ ಆ ಬಡ ಬ್ರಾಹ್ಮಣ ಡಂಗುರವನ್ನು ಕೇಳಿಸ್ಕೊಂಡು ತನ್ನ ತನ್ನ ಪತ್ ಪತ್ನಿ ಹತ್ರ ಆ ಪ್ರಸ್ತಾಪನೆಯನ್ನು ಇಡ್ತಾನೆ ಅಂಥ ಒಂದು ಸಮಯದಲ್ಲಿ ಪತ್ನಿ ಹಾಗೂ ಬ್ರಾಹ್ಮಣ ಸೇರಿ ಮಗಳಿಗೆ ಕೇಳ್ತಾರೆ ಮಗಳೇ ನೀನು ಈತನ ಮದುವೆ ಮಾಡ್ಕೋ ಹಾಗೆ ನಿನಗೆ ಒಂದು ಅರ್ಧ ರಾಜ್ಯ ಸಿಗುತ್ತೆ ಬಡತನೆಲ್ಲ ನಿವಾರಣೆ ಆಗುತ್ತೆ ಇನ್ನು ಮುಂದಕ್ಕೆ ನಿನ್ನ ಅಕ್ಕ ತಂಗಿದ್ರಿಗೆಲ್ಲ ನಿಮಗೆ ಮದುವೆ ಮಾಡೋಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳಿದಾಗ ಆ ಹುಡುಗಿ ತಂದೆ ತಾಯಿಯ ಮಾತುಗಳನ್ನ ತಿರಸ್ಕಾರ ಮಾಡಿದೆ ಮದುವೆಗೆ ಒಪ್ಕೊತಾರೆ ಆಗ ಮಹಾರಾಜನಿಗೆ ಹೇಳ್ತಾರೆ ಈ ಒಂದು ಹುಡುಗಿ ಮದುವೆಗೆ ಒಪ್ಕೊಂಡಿದೆ ಅಂತ ಹೇಳಿದಾಗ ಮಹಾರಾಜ ಆ ಹುಡುಗಿಯನ್ನು ಕರೆಸಿ ಬಹಳ ವಿಜೃಂಭಣೆಯಿಂದ ಇಡೀ ರಾಜ್ಯವೇ ನೋಡೋ ರೀತಿಯಲ್ಲಿ ಮದುವೆಯನ್ನು ಮಾಡ್ತಾನೆ ಮಗನಿಗೆ ಸತ್ತ ಒಂದು ಶವಕ್ಕೆ ಆ ಮಗಳನ್ನ ಕರ್ಕೊಂಬಂದು ಆ ಬ್ರಾಹ್ಮಣನ ಮಗನ ಕರ್ಕೊಂಬಂದು ಮದುವೆಯನ್ನು ಮಾಡ್ತಾನೆ ಊರು ಜನ ಎಲ್ಲ ಆಶ್ಚರ್ಯ ಆಗ್ತಾರೆ ಆದ್ರೆ ನಂತರ ಏನು ಮಾಡಬೇಕು ಮದುವೆ ಎಲ್ಲ ಆಯಿತು ಮದುವೆ ಆದ ನಂತರ ಅಲ್ಲಿಂದ ಹುಡುಗನ್ನ ಸ್ಮಶಾನಕ್ಕೆ ಕರೆದು ಹೋಗ್ತಾರೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗುವಂಥ ಒಂದು ದಾರಿಯ ಮಧ್ಯದಲ್ಲಿ ಇನ್ನೇನು ಸ್ಮಶಾನ ತಳುಕ್ತಾರೆ ಅಂತ ಒಂದು ಸಮಯದಲ್ಲಿ ಭಯಂಕರವಾದ ಒಂದು ಬರ ಸಿಡಿಂದ ಕೊಡಿದಂತಹ ಮಳೆ ಪ್ರಾರಂಭ ಆಗುತ್ತೆ ಆಗ ಆ ಊರಿನ ಜನರು ಎಲ್ಲರೂ ಏನು ಮಾಡ್ತಾರೆ ಎಲ್ಲರೂ ಬಿಟ್ಬಿಟ್ಟು ಆ ಹುಡುಗಿನ ಆ ಹುಡುಗನ್ನ ಬಿಟ್ಬಿಟ್ಟು ಆ ತನ್ನ ಪಾಟ್ಗೆ ತಾ ಹೊಟ್ಟು ಆಗ ಆ ಹುಡುಗಿ ಅಲ್ಲೇ ಇದ್ದಂತಹ ಒಂದು ಮಣ್ಣಿನ ಹಣತೆಯಲ್ಲಿ ಸ್ಮಶಾನದಲ್ಲಿ ಹಣತೆಗಳು ಕಾಮನಾಗಿ ಬಿದ್ದಿರುತ್ತೆ ಅಂಥ ಒಂದು ಸಮಯದಲ್ಲಿ ಆ ಮಣ್ಣಿನ ಹಣತೆಯಲ್ಲಿ ಅಲ್ಲೇ ಇದ್ದಂತಹ ಒಂದು ಬೇರಿನ ಸಹಾಯದಿಂದ ಬೇರನ್ನು ಭಕ್ತಿ ರೂಪ ಮಾಡಿ ಅದಕ್ಕೆ ನೀರನ್ನು ಹಾಕಿ ಪರಮೇಶ್ವರನ ಕುರಿತು ಧ್ಯಾನವನ್ನು ಮಾಡ್ತಾಳೆ ಅಂಥ ಒಂದು ಸಮಯದಲ್ಲಿ ಆ ದೀಪಕ್ಕೆ ಮತ್ತು ಆ ನೀರಿನಲ್ಲಿ ಹಚ್ಚಿದಂತಹ ದೀಪ ಭಕ್ತಿಯಿಂದ ಸಾಧ್ಯ ಆಗುತ್ತೆ ಅನ್ನೋದು ಇದೊಂದು ಉದಾಹರಣೆ ವೀಕ್ಷಕರೇ ಹಾಗೆ ಅಂಥ ಒಂದು ಸಮಯದಲ್ಲಿ ಆ ಪರಮೇಶ್ವರ ತನ್ನ ಪತ್ನಿ ಸಮೇತನಾಗಿ ಪ್ರತ್ಯಕ್ಷನಾಗ್ತಾನೆ ಆಕೆ ಆ ಭಕ್ತಿಗೆ ಮೆಚ್ತಾನೆ ಹಾಗೆ ನಿನಗೆ ಏನು ವರ ಬೇಕು ಅಂತ ಕೇಳಿದಾಗ ಅವಳು ನನ್ನ ಗಂಡನನ್ನು ನೀವು ಬದುಕಿಸ್ಕೊಡ್ಬೇಕು ಅಂತ ಕೇಳ್ತಾರೆ ಆಗ ಪರಮೇಶ್ವರ ಆ ಮೃತ್ಯುಂಜಯ ವೈದ್ಯನಾಥನಾಗಿರುವಂತಹ ಪರಮೇಶ್ವರ ಆ ಮೃತ್ಯುಂಜಯ ಅವನಿಗೆ ಆ ಶವವಾಗಿ ಬಿದ್ದಂತಹ ಆ ಗಂಡಿಗೆ ಪ್ರಾಣವನ್ನು ಕೊಡ್ತಾನೆ ಆಗ ಈ ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಆಗಿರುತ್ತೆ ಅವತ್ತು ಯಾಕಂತ ಹೇಳಿದ್ರೆ ಅವರು ಬ್ರಾಹ್ಮಣ ಆಗಿರೋದ್ರಿಂದ ಅವರ ತಾಯಿ ಹೇಳಿದಂಥ ಒಂದು ಮಾತಿನಿಂದ ಆವತ್ತು ಜ್ಯೋತಿರ್ಭೀಮೇಶ್ವರ ವೃತ ಆಗಿರೋದ್ರಿಂದ ಪರಮೇಶ್ವರನ ಕುರಿತು ಪ್ರಾರ್ಥನೆ ಮಾಡ್ತಾಳೆ ಅಂತ ಒಂದು ಸಮಯದಲ್ಲಿ ಪರಮೇಶ್ವರ ಆ ಹುಡುಗನಿಗೆ ಪ್ರಾವನ ಪ್ರಾಣವನ್ನು ನೀಡ್ತಾನೆ ಅದಕ್ಕೆ ಆ ಎಲ್ಲರೂ ತನ್ನ ಗಂಡನ ಆಯುಷ್ಯ ಅಭಿವೃದ್ಧಿಗಾಗಿ ಇವತ್ತು ಶಿವನನ್ನು ಕುರಿತು ಪ್ರಾರ್ಥನೆ ಮಾಡುವಂಥ ಒಂದು ದಿನ ಅದರಿಂದ ಪ್ರತಿಯೊಬ್ಬರು ಬನ್ನಿ ಈ ಬಿಡದಿಯ ಸಮೀಪ ಇರುವಂತಹ ಜಡನಹಳ್ಳಿಯಲ್ಲಿ ವೈದ್ಯನಾಥೇಶ್ವರನಾಗಿ ಅನೇಕ ಅನಾರೋಗ್ಯಗಳನ್ನ ನಿವಾರಣೆ ಮಾಡ್ತಾ ಇರೋಂತಹ ಶ್ರೀ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬನ್ನಿ ಅಲ್ಲಿ ಬಂದು ಕೋಶ್ಮಾಂಡ ಆರತಿಯನ್ನು ಮಾಡಿ ಬನ್ನಿ ಪ್ರತಿಯೊಬ್ಬರು ಹೋಮಕ್ಕೆ ಪಾಲ್ಗೊಳ್ಳಿ ಅಲ್ಲಿ ನೋಡ ನೆರೆದಿರೋಂಥ ಒಂದು ಜನ ನೋಡೋಕ್ಕೆ ಖಂಡಿತವಾಗಿ ಒಂದು ಆನಂದ ಆಗುತ್ತೆ ವೀಕ್ಷಕರೇ ಅದರಿಂದ ಪ್ರತಿಯೊಬ್ಬರು ಬನ್ನಿ ಶಿವನನ್ನು ಯಾರ್ಯಾರು ಆರಾಧನೆ ಮಾಡಬೇಕು ಅಂತ ಇದರ ಎಲ್ಲರೂ ಬನ್ನಿ ಆ ಜಡೇನಹಳ್ಳಿ ಇರುವಂತಹ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬನ್ನಿ ಹಾಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇದು ಸೋಮವಾರ ಬಂದಿರುವಂಥ ಒಂದು ಅಮಾವಾಸ್ಯ ಆಗಿರೋದ್ರಿಂದ ಸೋಮತಿ ಅಮಾವಾಸ್ಯೆ ಅಂತ ನಾವು ಇದನ್ನು ಕರಿತೀವಿ ಅಂದರೆ ಇವತ್ತು ಸಹ ಸುಮಂಗ್ಲಿಯರು ಆ ಶಿವನನ್ನು ಕುರಿತು ಸೋಮವಾರ ವ್ರತವನ್ನು ಪ್ರಾರಂಭವನ್ನು ಮಾಡ್ತಾರೆ ಹಾಗೆ ಇದು ಬಹಳ ವಿಶೇಷವಾಗಿ ಬರುವಂಥ ಒಂದು ಅಮಾವಾಸೆ ಈ ಭೀಮನ ಅಮಾವಾಸ್ಯೆ ಸೋಮವಾರ ಬರೋದರಿಂದ ಸೋಮವತಿ ಅಮಾವಾಸ್ಯೆ ಸೋಮ ಸೋಮತಿ ಅಮಾವಾಸ್ಯೆ ಅಂತ ನಾವು ಕರಿತೀವಿ ಇವತ್ತು ನೀವು ತನ್ನ ಗಂಡನಿಗೆ ಅಂತಲ್ಲ ಅನ್ನ ತಮ್ಮಂದ್ರಗಿರ್ಬೋದು ಎಲ್ರಿಗೂ ನೀವು ಶ್ರೇಯಸ್ಕರವನ್ನು ಕೋರುವಂಥ ಒಂದು ದಿನ ಈ ಸೋಮವತಿ ಅಮಾವಾಸ್ಯ ಆಗುತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಜೂಲೈ ಹದಿನೇಳನೇ ತಾರೀಕು ಕರ್ಕ ಸಂಕ್ರಾಂತಿ ಅಂತ ಹೇಳ್ತೀವಿ ಕರ್ಕ ಸಂಕ್ರಮಣ ಅಂತ ನಾವು ಹೇಳ್ತೀವಿ ನಾವು ಹೇಗೆ ಜನವರಿ ಹದಿನಾಲ್ಕು ಹದಿನೈದರಂದು ಮಕರ ಸಂಕ್ರಮಣ ಅಂತ ಹೇಳ್ತೀವಿ ಹಾಗೆ ಇವತ್ತು ಕರ್ಕ ಸಂಕ್ರಮಣ ಆಗಿರೋದ್ರಿಂದ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾರೆ ಹಾಗೆ ಕರ್ಕ ಸಂಕ್ರಮಣ ಆಗಿರೋದ್ರಿಂದ ಹಲವಾರು ಜನರು ತಮ್ಮ ತಮ್ಮ ಪಿತೃದೇವತೆಗಳಿಗೆ ಇವತ್ತು ಪಿಂಡವನ್ನು ದಾನ ಮಾಡ್ತಾರೆ ಅವ್ರಿಗೆ ಪೂಜೆಯನ್ನು ಮಾಡ್ತಾರೆ ಹಾಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯ ದೇವನವನ್ನು ಸೂರ್ಯದೇವನನ್ನು ಸಹ ಪ್ರಾರ್ಥನೆ ಮಾಡುವಂತಹ ವಿಶೇಷವಾದ ಇದು ಒಂದು ಅಮಾವಾಸ್ಯೆ ಹಾಗೆ ವಿಶೇಷವಾಗಿ ಬಂದಿರುವಂತಹ ನೀವು ನೋಡಿರ್ಬೋದು ಕರ್ಕ ಸಂಕ್ರಮಣ ನಮಗೆ ಸಾಮಾನ್ಯವಾಗಿ ಹದಿನಾಲ್ಕು ಹದಿನೈದು ಅಥವಾ ಹದಿನಾರನೇ ತಾರೀಕು ಬರುತ್ತೆ ಆದರೆ ಇವತ್ತು ವಿಶೇಷವಾಗಿ ಈ ಹದಿನೇಳನೇ ತಾರೀಕು ಕರ್ಕ ಸಂಕ್ರಮಣ ಬಂದಿದೆ ಕರ್ಕ ಸಂಕ್ರಮ ಅಂತ ನಾವು ಏನು ಕೇಳ್ತೀವಿ ಅಂತ ಹೇಳಿದ್ರೆ ನೋಡಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಬಂದು ಮಕರ ರಾಶಿಗೆ ಸೂರ್ಯವನ್ನು ಪ್ರವೇಶ ಮಾಡುವಾಗ ಮಕರ ಸಂಕ್ರಮಣ ಅಂತ ಹೇಳ್ತೀವಿ ಅಲ್ಲಿಂದ ಕರ್ಕ ಸಂಕ್ರಮಕ್ಕೆ ಬರೋಕ್ಕೆ ಕರ್ಕಾಟಕ ರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಾ ಇದ್ದೀನಿ ಹದಿನೇಳನೇ ತಾರೀಕು ಈ ಒಂದು ಮಕರ ಸಂಕ್ರಮದಿಂದ ಕರ್ಕ ಸಂಕ್ರಮಣವರೆಗೂ ಉತ್ತರಾಯಣ ಪುಣ್ಯಕಾಲ ಆಗಿರುತ್ತೆ ಅಂದರೆ ಉತ್ತರಾಯಣ ಕಾಲ ಆಗಿರುತ್ತೆ ಹಾಗೆ ಕರ್ಕ ಸಂಕ್ರಮಣದಿಂದ ಮತ್ತೆ ಮಕರ ಸಂಕ್ರಮಕ್ಕೆ ಸೂರ್ಯ ಪ್ರವೇಶವನ್ನು ಕರ್ಕ ಸಂಕ್ರಮಣ ಅಂತ ಹೇಳಿ ನಾವು ಕರಿತೀವಿ ಈ ಒಂದು ಕರ್ಕ ಸಂಕ್ರಮದಲ್ಲಿ ನೋಡಿ ದೇವತೆಗಳಿಗೆ ನಾವು ಬೆಳಿಗ್ಗೆ ಹೊತ್ತು ಪೂಜೆಯನ್ನು ಮಾಡ್ತೀವಿ ಉತ್ತರ ಪುಣ್ಯಕಾಲದಲ್ಲಿ ಆದರೆ ಈಗ ದಕ್ಷಿಣ ಪುಣ್ಯಕಾಲ ಆಗಿರೋದ್ರಿಂದ ಅದು ಪೂಜೆಗಳಿಗೆ ರಾತ್ರಿ ಶ್ರೇಷ್ಠ ಅಂತ ಹೇಳ್ತೀವಿ ಅದರಿಂದ ಈ ಒಂದು ದ ಕರ್ಕ ಸಂಕ್ರಮದಲ್ಲಿ ಬರುವಂತಹ ನವರಾತ್ರಿಗಳಿರ್ಬೋದು ದೀಪಾವಳಿ ಇರ್ಬೋದು ಇವೆಲ್ಲ ನೋಡ್ಬೋದು ಇವೆಲ್ಲ ರಾತ್ರಿ ಸಮಯದಲ್ಲಿ ಪೂಜೆ ಮಾಡುವಂತಹ ಪೂಜೆ ವಿಧಾನಗಳಾಗಿರುತ್ತೆ ಅದರಿಂದ ಹಗಳಿಗೆ ಒಂದು ಪೂಜೆಯ ವಿಧಾನಗಳಿರ್ತವೆ ಹಾಗೆ ಇನ್ನು ಮುಂದಕ್ಕೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡೋವರೆಗೂ ದೇವತೆಗಳಿಗೆ ರಾತ್ರಿ ಪೂಜೆ ವಿಶೇಷವಾಗಿ ಮಾಡ್ತಾರೆ ಅನ್ನೋದು ನಮ್ಮ ಸನಾತನ ಧರ್ಮ ಕಂಡು ಬರುವಂತಹ ಅನೇಕ ಇಂತಹ ಒಂದು ಕಥೆಗಳು ನಿಜಕ್ಕೂ ಸ್ವಾರಸ್ಯಕರವಾಗುತ್ತೆ ಅದರಿಂದ ರಾತ್ರಿ ಪೂಜೆ ಸರ್ವಶ್ರೇಷ್ಠ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಬನ್ನಿ ಭೀಮೇಶ್ವರನ ಅಂದರೆ ಈಶ್ವರನ ಪೂಜೆಯನ್ನು ಬಂದು ಬಿಡದಿಯ ಇರುವಂತಹ ವೈದ್ಯನಾಥೇಶ್ವರ ಶೀಘ್ರ ವರವನ್ನು ಕೊಡುವಂತಹ ವರಪ್ರದಾಯಕವಾಗಿರುವಂತಹ ಶಿವನನ್ನು ಕುರಿತು ನೀವು ಧ್ಯಾನ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು